ಬಿಡುವಿದ್ದಾಗ ಹಣವಿರುವುದಿಲ್ಲ, ಹಣವಿದ್ದಾಗ ಬಿಡುವಿರುವುದಿಲ್ಲ. ಹಣ ಮತ್ತು ಬಿಡುವು ಎರಡು ಇದ್ದಾಗ ದೇಹದಲ್ಲಿ ಶಕ್ತಿ ಇರುವುದಿಲ್ಲ. ಇದುವೇ ಜೀವನದ ಒಳಮರ್ಮ. ಯಾರು ಎದುರಿನವರ ನಾಶವನ್ನು ಬಯಸುತ್ತಾರೆ ಅವರಿಗೂ ಕೂಡ ಅದೇ ತರಹ ನಷ್ಟವೇ ಜರುಗುತ್ತದೆ. ಅದಕ್ಕೆ ಒಬ್ಬರಿಗೆ ಒಳ್ಳೆಯದನ್ನು ಮಾಡಲಿಕ್ಕೆ ಆಗದಿದ್ದರೂ ಪರವಾಗಿಲ್ಲ, ಕೆಟ್ಟದ್ದನ್ನು ಮಾತ್ರ ಮಾಡಬೇಡಿ. ಕೋಗಿಲೆ ತನ್ನದೇ ಆದ ಭಾಷೆಯನ್ನು ಮಾತನಾಡುತ್ತದೆ, ಆದ್ದರಿಂದ ಅದು ಸ್ವತಂತ್ರವಾಗಿದೆ. ಆದರೆ ಗಿಳಿ ಇನ್ನೊಬ್ಬರ ಭಾಷೆಯನ್ನು ಮಾತನಾಡುತ್ತದೆ, ಆದ್ದರಿಂದ ಅದು ಜೀವನದುದ್ದಕ್ಕೂ ಪಂಜರದಲ್ಲಿ ಗುಲಾಮನಾಗಿ ಉಳಿಯುತ್ತದೆ. ನಿಮ್ಮ ಮಾತೃಭಾಷೆಯನ್ನು ಮಾತನಾಡಿ, ಇನ್ನೊಬ್ಬರ ಗುಲಾಮರು ಆಗಬೇಡಿ. ನಿಮ್ಮ ಆಲೋಚನೆಗಳು ಮತ್ತು ನಿಮ್ಮದೇ ಆದ ಸ್ವಂತಿಕೆಯನ್ನು ಉಳಿಸಿಕೊಳ್ಳಿ. ನಿನ್ನನ್ನು ದೂರ ಮಾಡಿಕೊಂಡವರ ಬಗ್ಗೆ ನೋವು ಪಡಬೇಡಿ. ಆ ನೋವು ಪಡಬೇಕಾದುದು ನೀವಲ್ಲ, ನಿನ್ನನ್ನು ದೂರ ಮಾಡಿಕೊಂಡವರು. ನೀನು ಚೆನ್ನಾಗಿದ್ದರೆ ಮಾತ್ರ ನಿನ್ನ ಸಂಬಂಧಿಕರು, ನೀ ಕೆಟ್ಟರೆ ಅವರೆಲ್ಲರೂ ಅಪರಿಚಿತರು. ನಿನಗೆ ಯಾವ ಸಮಯದಲ್ಲಿ ಏನು ಸಿಗಬೇಕು ಎಂದು ಆ ದೇವರು ನೀನು ಹುಟ್ಟುವ ಮುಂಚೆಯೇ ನಿರ್ಣಯ ತೆಗೆದುಕೊಂಡಿರುತ್ತಾನೆ. ಅದಕ್ಕೆ ನೀನು ಬಯಸಿದ್ದೆಲ್ಲ ನಿನಗೆ ಸಿಗಲಿಲ್ಲ ಎಂದು ಆ ದೇವರನ್ನು ನಿಂದಿಸಬೇಡ. ಒಂದು ಸಿಗಲಿಲ್ಲ ಎಂದರೆ ಅದಕ್ಕಿಂತ ಮತ್ತೊಂದು ಒಳ್ಳೆಯದನ್ನು ಆ ದೇವರು ನಿನಗೆ ಸಿದ್ಧ ಮಾಡಿರುತ್ತಾನೆ. ತಪ್ಪು ಮಾಡಿ ನೋವು ಅನುಭವಿಸಿದರೆ ಅದಕ್ಕೊಂದು ಅರ್ಥವಿರುತ್ತದೆ. ಆದರೆ ತಪ್ಪೇ ಮಾಡದೆ ಅನುಭವಿಸೋ ನೋವು ನರಕ ಯಾತನೆಗಿಂತಲೂ ಕಠೋರವಾಗಿರುತ್ತದೆ. ಕೊರಗದಿರು. ಯಾವ ವ್ಯಕ್ತಿಯು ಒಬ್ಬ ವ್ಯಕ್ತಿಯನ್ನು ಸಮಯಕ್ಕೆ ತಕ್ಕಂತೆ ಬಳಸಿಕೊಂಡು ಮೋಸ ಮಾಡುತ್ತಾರೋ ಒಂದು ದಿನ ಅವರಿಗೆ ಅದೇ ಸಮಯವು ತಕ್ಕ ಪಾಠವನ್ನು ಕಲಿಸುತ್ತದೆ. ಈ ಜಗತ್ತಿನಲ್ಲಿ ಪ್ರಾಮಾಣಿಕತೆಗಿಂತ ಮುಖವಾಡ ಹಾಕಿಕೊಂಡು ಇರೋರಿಗೆ ಬೆಲೆ ಜಾಸ್ತಿ. ನಮ್ಮನ್ನು ಸೋಲಿಸೋಕೆ ಆಗದೇ ಇದ್ದವರು ನಮ್ಮನ್ನು ದ್ವೇಷಿಸೋಕೆ ಶುರು ಮಾಡುತ್ತಾರೆ. ಬೆನ್ನ ಹಿಂದೆ ಆಡಿಕೊಳ್ಳುವ ಜನರ ಬಗ್ಗೆ ತಲೆಕೆಡಿಸಿಕೊಳ್ಳಬೇಡ, ಏಕೆಂದರೆ ನಿನ್ನ ಬೆನ್ನೇ ನಿನಗೆ ಕಾಣುವುದಿಲ್ಲ. ಎದುರಾದರೆ ಎದುರಿಸು, ಇಲ್ಲವಾದರೆ ಸುಮ್ಮನಿರು, ಗೆದ್ದೆ ಗೆಲ್ಲುವೆ. ಬಿರುಗಾಳಿ ಬೀಸಲೇಬೇಕು. ಜೀವನದಲ್ಲಿ ಆಗಲೇ ಗೊತ್ತಾಗೋದು ಯಾರು ಕೈ ಹಿಡಿತಾರೆ, ಯಾರು ಕೈ ಕೊಡ್ತಾರೆ ಅಂತ. ಆಸೆ ಆಕಾಂಕ್ಷೆಗಳಿಗೆ ಅಂತ್ಯ ಸಂಸ್ಕಾರವಾಯಿತು, ಇನ್ನೇನಿದ್ದರೂ ದೇಹಕ್ಕೆ ಮಾತ್ರ. ಒಂದು ರೀತಿಯಲ್ಲಿ ಸ್ಮಶಾನದಲ್ಲಿ ಸಿಗುವ ನೆಮ್ಮದಿ ಬೇರೆ ಎಲ್ಲೂ ಸಿಗುವುದಿಲ್ಲ. ಜೊತೆಯಾಗಿ ಇದ್ದರೆ ಮಾತ್ರ ಅದು ನಿಜವಾದ ಪ್ರೀತಿಯಲ್ಲ. ದೂರ ಇದ್ದರೂ ಸರಿ, ಒಬ್ಬರಿಗೊಬ್ಬರು ಎಂದಿಗೂ ಭೇಟಿಯಾಗಲ್ಲ ಅಂತ ಗೊತ್ತಿದ್ರೂ ಮನಸ್ಸು ಮನಸ್ಸು ಮಾತನಾಡಿಕೊಂಡು ಸಂದೇಶಗಳ ಮೂಲಕ ಪ್ರೀತಿ ಮಾಡುವುದು ಸಹ ನಿಜವಾದ ಪ್ರೀತಿ. ಮುಖದ ಎದುರು ಒಂಥರ, ಬೆನ್ನ ಹಿಂದೆ ಒಂಥರ. ಮಾತನಾಡುವವರಿಂದ ಯಾವಾಗಲೂ ಸಾಮಾಜಿಕ ಅಂತರ ಕಾಯ್ದುಕೊಳ್ಳಿ, ಯಾಕಂದರೆ ಇವರು ಕರೋನಾಗಿಂತಲೂ ಬಹಳ ಅಪಾಯಕಾರಿ. ಕೆಲವರಿಗೆ ನಮ್ಮ ಮುಖದಲ್ಲಿರುವ ಕೋಪ ಮಾತ್ರ ಅರ್ಥವಾಗುತ್ತದೆ, ಆದರೆ ಮನಸ್ಸಲ್ಲಿರುವ ಪ್ರೀತಿ ಮಾತ್ರ ಯಾವತ್ತಿಗೂ ಅರ್ಥವೇ ಆಗುವುದಿಲ್ಲ. Thank you.